ಎಲ್ಲರಿಗೂ ನಮಸ್ಕಾರ, ನಾನು ಬಸವರಾಜ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅವ ಇವತ್ತು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಚಲೋ ಆಯ್ತು, ಕೂಸೆಲ್ಲ ಆರಾಮಾಗತ್ ನೋಡವ್ವ, ಅದೇನಾದ್ರು ಖುಷಿ. ಏನೇನು ಬೈಕ್ ಎಷ್ಟು ಸ್ಪೀಡ್ ಹೊಡಕಲ್ಲ ಇವ. ಅಯ್ಯೋ ನನ್ ಸೊಸೆ, ಅಯ್ಯೋ ಅಮ್ಮ, ಹೊಟ್ಟೆ ನೋವು ಅಮ್ಮ, ತಾಯಿ ನೋಡವ್ವ, ಸ್ವಲ್ಪ ಸಮಾಧಾನ ಮಾಡ್ಕೋ. ತವಾಕ ನೀವು ಒಂದು ಸ್ವಲ್ಪ ತಾಳು ತಾಳು ಕರ್ಕೊಂಡು ಹೋಗ್ತೀನಿ. ತಾಳು ಅತ್ತೆ, ತುಂಬಾ ಹೊಟ್ಟೆ ನೋಯ್ತವೆ ಅತ್ತೆ, ನನ್ನ ಮಗುನ ಹೇಗಾದ್ರು ಕಾಪಾಡಿ. ನೋಡಪ್ಪ, ನನ್ನ ಸೊಸೆ ಸೀರಿಯಸ್ ಅದಳ, ದಯವಿಟ್ಟು ದವಾಖಾನೆ ಕರ್ಕೊಂಡು ಹೋಗೋದಕ್ಕೆ ಬಾರೋ. ನೋಡ್ರಿ, ಆಟೋ ಮಾಲಕರು ನಾವಲ್ಲ, ನಾವು ಬಾಡಿಗೆ ತಂದಿರ್ತೇವೆ, ಒಯ್ದು ಕೊಡಬೇಕು. ದಯವಿಟ್ಟು ಕ್ಷಮಿಸ್ಬಿಡ್ರಿ, ನಾವು ಹೋಗ್ಬೇಕ್ರಿ ಈಗ. ಅಯ್ಯೋ ದೇವ್ರೆ, ಏನ್ ಮಾಡುದು ಈಗ. ಏನಪ್ಪ ದೇವ್ರೆ ನಿನ್ನ ಆಟ, ಹೆದ್ರು ಬಿಡಮ್ಮ, ನಾವಿದೀನಿ. ಅಯ್ಯೋ ಸರ್, ನೀವ, ಅಯ್ಯೋ ತುಂಬಾ ಹೊಟ್ಟೆ ನೋಯ್ತದೆ ಸರ್. ನೋಡಿ ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಆದಷ್ಟು ಬೇಗ ಹಾಸ್ಪಿಟಲ್ ಹೋಗೋಣ. ಆ ದೇವರು ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮನ್ನು ನೋಡಿ, ನೀವು ಮತ್ತೆ ಬಂದ್ಬಿಟ್ರೆ ಸರ್. ನನ್ನ ಮಗಳು ಗರ್ಭಿಣಿ ಅದಾಳ್ರಿ ಸರ್, ದಯವಿಟ್ಟು ಹೆಂಗಾರ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಉಳಿಸ್ಕೊಡ್ರಿ ಸರ್, ಕೈ ಮುಗಿತೀನಿ ನಿಮಗ. ನೋಡಿ ಅಮ್ಮ, ಈ ಆಟೋ ರಾಜ ಇರುವವರೆಗೂ ಯಾರಿಗೂ ತೊಂದರೆ ಇಲ್ಲ, ಆದಷ್ಟು ಬೇಗ ಹಾಸ್ಪಿಟಲ್ ಹೋಗೋಣ, ಬನ್ನಿ. ನಡ್ರಿ ಸರ್, ನಡ್ರಿ ನಡ್ರಿ, ಹೂ ನಡ್ರಿ. ಬಿಲ್ ಕಟ್ಟು ಮಟ್ಟ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಂಗಿಲ್ರಿ. ನೋಡಿ, ಬೆಳಿಗ್ಗೆ ಬಂದು ನಾನೆಲ್ಲ ಬಿಲ್ನ ಕ್ಲಿಯರ್ ಮಾಡ್ತೀನಿ. ಮೊದಲು ತಾಯಿ ಮಗುಗೆ ಟ್ರೀಟ್ಮೆಂಟ್ ಮಾಡಿ, ಮೊದಲು ಹೋಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ನೋಡ್ರಿ ಸರ್, ನೀವು ಮುಂಜಾನೆ ಬಂದು ಏನ್ರಿ ಬಿಲ್ ಕಟ್ಲಿಕ್ಕೆ ಬಂದ್ರೆ ಮಗು ನಿಮ್ಗೆ ಕೊಡದೇ ಇಲ್ಲ ನೋಡ್ರಿ ನಾವು. ಓಕೆ, ಡೋಂಟ್ ವರಿ. ಅಯ್ಯೋ, ನನ್ನ ಆಟೋನೇ ಕಾಣ್ತಾ ಇಲ್ವಲ್ಲ, ಯಾರಾದ್ರೂ ಕಳ್ಳರು ಗಿಳ್ರು ಒಯ್ದಿರ್ಬೋದಾ? ಏನಯ್ಯ, ಇಲ್ಲಿ ನನ್ನ ಆಟೋ ನಿಲ್ಸಿದ್ನಲ್ಲ, ಏನಾಯ್ತು? ಒಳಗಡೆ ಹೋಗಿ ಬರೋಷ್ಟರಲ್ಲಿ ಆಟೋ ಕಾಣೆಯಾಗಿದೆ ಅಂದ್ರೆ ಇದರಲ್ಲಿ ನಿನ್ನ ಕೈವಾಡನೂ ಇರಬೇಕು ಅನ್ಸುತ್ತೆ ಅಲ್ವಾ? ಸರ, ನಿಮ್ಮ ಆಟೋ ಯಾರು ಕಳು ಮಾಡಿಲ್ರಿ ಸರ, ಪೊಲೀಸರು ಇನ್ನೇಗರ ತಗೊಂಡೋಗ್ಯಾರ ಸರ, ಸ್ಟೇಷನ್ ದಗ್ಗಿರ್ತಾವ, ದಯವಿಟ್ಟು ಅಲ್ಲೇ ಬೆಟ್ಟಾರಿ. ಸಾರಿ ಟಮು, ಮತ್ತೆ ಬರ್ತೀನಿ. ಹಾ, ಎಗ್ರೈಸ್ ಏನು ಬಾರಿ ಅದು ನಿನ್ನ ಮಸ್ತದ್ ಬಿಡುಪ್ಪ, ಸ್ವಲ್ಪ ಖಾರ ಕಮ್ಮಿ ಹಾಕ್ಯಾನ. ನನ್ನ ಆಟೋ ಏನೋ ತಗೊಂಬಂದಿದ್ದೀರ ಅಂತ ಕೇಳ್ಪಟ್ಟೆ, ಯಾಕೆ ಅಂತ ಕೇಳ್ಬೋದಾ? ನೋಡಿ, ಆಲ್ರೆಡಿ ತುಂಬ ಲೇಟ್ ಆಗಿದೆ, ದಯವಿಟ್ಟು ನನ್ನ ಆಟೋ ಯಾಕೆ ತಂದ್ರಿ ಅಂತ ಹೇಳಿದ್ರೆ ತುಂಬ ಒಳ್ಳೇದಾಗ್ತದೆ. ಓಹೋ, ನಮಗೆ ವಾರ್ನಿಂಗ? ಹಾ ಹಾ ಹಾ, ಹೇಳ್ತದೆ ಹೇಳ್ತದೆ, ಆಟೋ ಯಾಕೆ ತಂದ್ರು ಅಂತ ಹೇಳ್ತದಾ? ಅಲ್ಲ ಸರ್, ನಮ್ಮ ಆಟೋ ಸರಿಯಾದ ಜಾಗದಲ್ಲಿ ನಿಂತಿತ್ತಲ್ಲ, ಮತ್ತೇಕ ಅದನ್ನ ತಗೊಂಬಂದ್ರಿ? ಸುಮ್ಮನೆ ಆಟೋಗಳನ್ನೆಲ್ಲ ತಗೊಂಬಂದು ಪಬ್ಲಿಕ್ಗೆ ತೊಂದರೆ ಕೊಡೋದು ತಪ್ಪಲ್ವಾ ಸರ್? ಓಹೋ, ನೀ ತಪ್ಪು ಸರಿ ಬಗ್ಗೆ ಮಾತಾಡತ್ತಿ ನನ್ನ ಮುಂದ? ಹಾ ಸಿದ್ದಯ್ಯ ಸರ್, ಬಂದೆ ಸರ್. ಸರ್ ನೀರು ಕೊಡ್ರಿ ಸರ್, ಫುಲ್ ತಂಪು ಫ್ರಿಜ್ನ ತಗೊಂಬಂದಿನ್ರಿ. ಇವ್ನ ಆಟೋ ಸ್ವಲ್ಪ ಚೆಕ್ ಮಾಡ್ರಿ. ಓಕೆ ಸರ್, ಆಗಳೆ ಸರಿಯಾಗಿ ಚೆಕ್ ಮಾಡಿಲ್ರಿ, ಈ ಸಲ ಪಕ್ಕ ಚೆಕ್ ಮಾಡ್ಕೊಂಬರ್ತೀನಿ ನೋಡ್ರಿ. ಅಲ್ಲ ಸರ್, ಏನಿದು, ಆಟೋ ತರೋದಕ್ಕಿಂತ ಮುಂಚೆನೆ ಅಲ್ಲೇ ಚೆಕ್ ಮಾಡ್ಬೋದಿತ್ತಲ್ವಾ? ಅಯ್ಯೋ ಸುಮ್ಮನೆ ರಯ್ಯ, ಎಷ್ಟಂತ ಮಾತಾಡ್ತೀಯ, ನೋಡೋಣ ಚೆಕ್ ಮಾಡಕ್ ಹೋಗಿದ್ನಲ್ಲ ಏನಿರುತ್ತೆ ಅಂತ ನೋಡೋಣ, ಸುಮ್ಮನೆ ಇರು. ನಮ್ಮ ಡ್ಯೂಟಿನ ಮಾಡ್ತಿದೀವಪ್ಪ ಅಷ್ಟೇ. ಏನ್ರಿ ಸಿದ್ದಯ್ಯ, ಏನ್ ಸಿಗ್ತಾವನ್ ಆಟೋದಲ್ಲಿ? ಸರ ಡ್ರಗ್ಸ್ ರೀ, ಡ್ರಗ್ಸ್. ಇಷ್ಟೊತ್ತು ಏನೋ ದೊಡ್ಡದಾಗಿ ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಮಾತಾಡ್ತಿದ್ದಲ್ಲ, ಹಾ ಡ್ರಗ್ಸ್ ಸಪ್ಲೈ ಮಾಡವ ಏನಿ? ಹಾ ನೋಡಿ ಸರ್, ಇಲ್ಲಿ ಅಲ್ಲ, ಎಲ್ಲಿ ಹೋದ್ರು ಹೇಳ್ತೀನಿ ಸರ್, ಇದು ನಂದಲ್ಲ, ನನ್ನ ಆಟೋದಲ್ಲಿ ಯಾವ್ದೇ ರೀತಿಯ ಡ್ರಗ್ಸೇ ಇರ್ಲಿಲ್ಲ. ಮತ್ತೆ ನಾವೇ ತಂದು ಇಟ್ಟವೆ ಏನಲ್ಲಿ? ಏ, ಇವ್ನಿಗೆ ಹಾಕ್ರಿ, ಜೈಲಿಗೆ ಹಾಕ್ರಿ ಮೊದಲು. ಇವನಿಗೆ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ಕಣ್ರು. ಇಲ್ಲೇ ಬಿದ್ದರು ಸುಮ್ಮನೆ, ಯಾರು ಬಿಡ್ತಾರೆ ಅಂತ ಬೆಳಿಗ್ಗೆ ನೋಡೋಣ. ಲೇ, ಹೊಸ ಇನ್ಸ್ಪೆಕ್ಟರ್ ಬರ್ತಾರಲ್ಲ, ಅವ್ರ ಮುಂದ ಇವನಿಗೆ ಡ್ರೆಸ್ ಕೇಸ್ ಒಳಗ ಫಿಟ್ ಮಾಡಿ ಪ್ರಮೋಷನ್ ತಗೊಂಬಿಡುನು. ಮತ್ತೆ ರಾಜೀವ್ ಸರ್ ಏನ್ರಿ ಅಂದ್ರ, ಅವರೇ ಬಂದ್ರು ನೋಡಲಿ. ಏನ್ ಮಾತುಕತೆ ನಡೆಸಿದ್ರ ಸಿದ್ದಯ್ಯ ಸಂಗಯ್ಯ? ಏನಿಲ್ಲ ಸರ್, ಹೊಸ ಇನ್ಸ್ಪೆಕ್ಟರ್ ಬರ್ತೀನಿ ಅಂದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ, ಆಕ್ಚುಲಿ ಅವ್ರು ನಿನ್ನೆ ಬರ್ಬೇಕಿತ್ತು, ಮೋಸ್ಟ್ಲಿ ಇವತ್ತು ಬರ್ತಾರ ಅನ್ಸುತ್ತೆ, ಸ್ಟೇಷನ್ ಎಲ್ಲ ಕ್ಲೀನ್ ಆಗಿದೆ ಅಲ್ಲ. ಹ್ಞೂನ್ರಿ, ನಿನ್ನೆ ರಾತ್ರಿ ಡ್ರಗ್ಸ್ ಅಪ್ಲೈ ಮಾಡು ಆಟೋ ಡ್ರೈವರ್ ಹಿಡಿದಿನ್ರಿ ಸರ, ದಯವಿಟ್ಟು ಅದನ್ನ ಸ್ವಲ್ಪ ಆಫೀಸರ್ಗೆ ಹೇಳಿ ಪ್ರಮೋಷನ್ ಕೊಡಿಸಿರಲ್ಲ. ಹೇ, ಖಂಡಿತ ಕೊಡಿಸೋಣ ನಿಂಗಯ್ಯ, ಬಾ ನೋಡೋಣ. ಯಾರದು? ಯಾರದು? ನಮ್ಮ ಏರಿಯಾದ ಡ್ರಗ್ಸ್ ಅಪ್ಲೈ ಮಾಡಕತ್ತಿದ್ದು ನೋಡು ನೋಡ್ರಿ ಸರ. ಅಲ್ಲಿ ಕುಂಚು ನೋಡ್ರಿ ಸರ, ರಾತ್ರಿ ಅವನು ಆಟೋ ಕಷ್ಟಪಟ್ಟು ಹಿಡ್ಕೊಂಬಂದಿನ್ರಿ ಸರ ನಾನೇ. ಓ ಮೈ ಗಾಡ್, ನಮಸ್ತೆ ಸರ್, ನೀವು ಅಂತ ನಮಗೆ ಗೊತ್ತಾಗ್ಲಿಲ್ಲ ಸರ್. ಸರ ಇವ್ರಿಗೆ ಯಾಕೆ ಸಿಲಿಟ್ ಹೊಡೆಯತ್ರಿ ಸರ, ಇವರೇ ರೀ ಡ್ರಗ್ಸ್ ಸಪ್ಲೈ ಮಾಡಿದವ್ರು ಇವರೇ. ಮುಚ್ಚಯ್ಯ ಬಾಯಿ ಸಾಕು, ಯಾರು ಅನ್ಕೊಂಡೆ ಅವ್ರನ್ನ, ನಮ್ಮ ಸ್ಟೇಷನ್ಗೆ ಹೊಸ್ದಾಗ ಬಂದಿರೋ ಇನ್ಸ್ಪೆಕ್ಟರ್ ಎಸ್ ಪಿ ಸಾಂಗ್ಲಿಯಾನ. ನೋಡಿ, ಸೆಲೆಕ್ಟ್ ಹೊಡೆದಿದ್ದು ಸಾಕು, ಇನ್ನು ಮುಂದಾದ್ರೂ ನಾವೆಲ್ಲ ಸೇರಿ ಸಮಾಜಕ್ಕೋಸ್ಕರ ಕೆಲಸ ಮಾಡೋಣ. ನೀವೇನಂತೀರೋ ಮಿಸ್ಟರ್ ನಿಂಗಪ್ಪ ಅವರೇ, ನಾನು ಮನೆಗೆ ಹೋಗಿ ರೆಡಿ ಆಗೋಷ್ಟರಲ್ಲಿ ಗಾಡಿನ ಮನೆ ಮುಂದಿರಬೇಕು, ಆ ಜವಾಬ್ದಾರಿ ನಿಮ್ಮದು. ಭಾಳ ಡೇಂಜರ್ ಇದ್ದಂಗೆ ಕಾಣ್ತಾರೋ ಮಾರಯ್ಯ ಇವರು. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್.
ನನಗೆ ನಿನ್ನೆ ಕೊಟ್ಟಿಯಲ್ಲ ನಿನ್ನ ಮರ್ಯಾದೆ, ಅದೇ ನನಗೆ ಸಾಕು. ಇವಾಗ ಒಂದು ಕೆಲಸ ಇದೆ, ನಡಿ ಹೋಗೋಣ. ಸರ ತಪ್ಪಾಯ್ತು ಸರ, ಇನ್ನೊಮ್ಮೆ ಆ ಕೆಲಸ ಮಾಡಂಗಿಲ್ರಿ. ನಾ ಕತೆ ಹೇಳ್ಬೇಡ ಬಾರಯ್ಯ, ಇವ್ರಿಗೊಂದು ಕೈ ಟೈಮ್ ಬಂದ ನೋಡ್ಕೊಳ್ಳೋನು. ಹುಗ್ಗು ಮಾರಯ್ಯ, ನಿನ್ನೆ ಆಟೋ ಡ್ರೈವರ್ ಕತ್ಲೆ ಇದ್ರಲ್ರು ಇವರು. ನೋಡಿ ಅಮ್ಮ, ಇನ್ನು ಮುಂದೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ಹಾಸ್ಪಿಟ್ಲ್ ಬಿಲ್ಲು ನಮ್ಮ ನಿಂಗಪ್ಪ ಕಟ್ತಾನೆ. ಹೌದ್ರಿ ಹೌದ್ರಿ, ಇನ್ನು ಮುಂದೆ ನಿಮ್ಮ ಎಲ್ಲ ಬಿಲ್ಲು ನಾನೇ ಕಟ್ತೀನಿ. ಥ್ಯಾಂಕ್ಸ್ ರೀ ನಿಂಗಪ್ಪ ಅವರೇ. 1,00,000 ಓದೋಲ್ವ. ನೋಡಿ ಅಮ್ಮ, ಹಾಸ್ಪಿಟ್ಲ್ ಬಿಲ್ ಕಟ್ಟಿ ಮಗು ಮುಖ ನೋಡೋಗಿ, ಖುಷಿಯಾಗುತ್ತೆ. ನಾನು 1,00,000 ತೊಗೊಂಡು ಹೊರಟ್ರಲ್ಲು. 1,00,000 ಹಿಂಗಂದ್ರೆ ಹೆಂಗೆ ನಿಂಗಯ್ಯ? ನಿನ್ನಿಂದ ಮೋಸ ಹೋಗಿರೋ ಪ್ರತಿಯೊಬ್ಬರಿಗೂ ನಿನ್ ದುಡ್ಡು ಕೊಡಬೇಕು. ಕೊಡ್ತೀಯ? ಸಾಧ್ಯಪ್ಪನ ಸರ್, ಅದು ಇರಲಿ. ಮತ್ತೆ ನಿನ್ನೆ ನೀವು ಯಾಕೆ ಆಟೋ ಡ್ರೈವರ್ ವೇಸ್ದಾಗಿದ್ದೀರಿ ರಾತ್ರಿ? ಈ ಸ್ಟೇಷನ್ ಲಿಮಿಟ್ಸಲ್ಲಿ ತುಂಬ ಡ್ರಗ್ಸ್ ಸಪ್ಲೈ ಆಗ್ತದೆ ಅಂತ ಗೊತ್ತಾಗಿತ್ತು. ಟ್ರಾನ್ಸ್ಫರ್ ಆಗಿ ಬಂದ ಮೊದಲನೇ ದಿನವೇ ಆಟೋ ಡ್ರೈವರ್ ವೇಸ್ದಲ್ಲಿ ಎಷ್ಟೋ ಗಾಡಿಗಳನ್ನ ಸೀಸ್ ಮಾಡಿದ್ದೀನಿ. ಆ ಗಾಡಿಗಳ ಓನರ್ ಯಾರು ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹೆಸರು ಹೇಳಿದ್ರೆ ಪೊಲೀಸ್ ಜೀಪಲ್ಲಿ ಇರ್ತೀಯ, ಇಲ್ಲ ಅಂದರೆ ನಾಳೆ ಪೊಲೀಸ್ ಸ್ಟೇಷನ್ ಜೈಲಲ್ಲಿ ಇರ್ತೀಯ. ಸರ ಇದೆಲ್ಲ ಮಾಡೋದು ಆರುಮುಖ ನೋಡ್ರಿ ಸರ. ಬಾಸ್ ಯಾರೋ ಪೊಲೀಸ್ ಅಂತೆ, ನಿನ್ನೆಯಿಂದ ಗಾಡಿಗಳು ಬೇರೆ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಇವನೇ ಸೀಸ್ ಮಾಡಿರ್ಬೇಕು. ಏ ಯಾರನೇ? ಎರಡು ಕಿವಿಲು ಸರಿಯಾಗಿ ಕೇಳಿಸ್ಕೋ, ನಾನು ಎಸ್ ಪಿ ಸಾಂಗ್ಲಿಯಾನ. ಸಾಂಗ್ಲಿಯಲ್ಲ, ನನ್ನ ತಂಟೆಗೆ ಬರ್ಬೇಡ. ಕಾವೇರಿಯಿಂದ ಗೋದಾವರಿವರೆಗೂ ನಾನಾ ರೀತಿ ಜನಗಳಿಗೆ ನಾನಾ ಬಗೆಯ ನೀರು ಕುಡಿಸಿರೋ ಗಂಡು ಕೊಡು ಈ ಎಸ್ ಪಿ ಸಾಂಗ್ಲಿಯಾನ. ನನ್ನ ಗಾಡಿಗಳು ಬಿಟ್ರೆ ಸರಿ, ಇಲ್ಲ ಅಂದ್ರೆ ಬೇರೆನೇ. ಮುಚ್ಕೊಂಡು ನಾಳೆ ಸ್ಟೇಷನ್ಗೆ ಬಾ, ಬರ್ತೀನಿ, ನೋಡೋಣ ಏನಾಗುತ್ತೆ.